ಹಲೋ ಸ್ನೇಹಿತರೆ ಕನ್ನಡ ಮಿಸ್ಟ್ರಿನ್ ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇರಿಸೋ ಮೂವಿ ಹೆಸರು ಪೋರ್ ತೊಹಿಲ್ ಅಂತ ಅಂದರೆ ಆರ್ಟ್ ಆಫ್ ವಾರ್ ಅಂತ ರೀಸೆಂಟಾಗಿ ತೆರೆ ಕಂಡಂಥ ಮಲಯಾಳಂನ ಬ್ಲಾಕ್ ಬಸ್ಟರ್ ಮೂವಿದು ರಜಾಸನ್ ಮೂವಿ ಬಗ್ಗೆ ನೀವು ಕೇಳಿರ್ಬೋದು ಅದೇ ಥರ ಥ್ರಿಲ್ಲಿಂಗ್ ಪ್ಯಾಕೇಜ್ ಇರುವಂಥ ಬೆಸ್ಟ್ ಮೂವಿದು ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಇಷ್ಟಾದರೆ ಲೈಕ್ ಮಾಡಿ ಸೊ ಹಾಗಾದ್ರೆ ಹೆಚ್ಚಿನ ಡ್ಯಾಮೇಜ್ ಮಾಡದೆ ಸೀದಾ ಈ ಕಥೆ ಕತೆಗಡವ ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹೈವೇಲಿ ಜೀಪ್ ಮೂಲಕ ನೈಟ್ ಪೆಟ್ರೋಲಿಂಗ್ ಮಾಡ್ತಿರೋ ಇಬ್ಬರು ಪೊಲೀಸರನ್ನ ತೋರಿಸ್ತಾರೆ ಅದರಲ್ಲಿ ಒಬ್ಬ ಮೇನ್ ಪೊಲೀಸ್ ಆಗಿದ್ರೆ ಇನ್ನೊಬ್ಬ ಪೇದೆ ಆಗಿದ್ದ ಎನವ್ ಯಾವುದೇ ತೊಂದರೆ ಇಲ್ಲದೆ ಹೋಗ್ತಿದ್ದ ಅವರ ಗಾಡಿ ಮಧ್ಯದಾರಿಯಲ್ಲಿ ಇದ್ದಕ್ಕಿದ್ದಾಗೆ ಹಾಳಾಗಿ ಬಿಡುತ್ತೆ ಪೇದೆ ಕೆಳಗಿಳಿದು ರಿಪೇರಿ ಮಾಡೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಆಗಿದ್ರೆ ಮೇನ್ ಪೊಲೀಸ್ ಮಾತ್ರ ಟಾಯ್ಲೆಟ್ ಮಾಡೋಕಂತ ಅಲ್ಲೇ ಪಕ್ಕದಲ್ಲಿರೋ ಪೊದೆತ್ತಿರ ಹೋಗ್ತಾನೆ ಹಾಗೆ ಅಲ್ಲಿಯಾದ ಒಂದು ದೃಶ್ಯ ನೋಡಿ ಬೆಚ್ಚಿ ಬೆರಗಾಗಿ ಹೋಗ್ತಾನೆ ಯಾಕಂದ್ರೆ ಅಲ್ಲೊಬ್ಬ ಹುಡುಗಿ ಬಹಳ ಬರ್ಬರವಾಗಿ ಹತ್ಯೆಯಾಗಿ ಬಿದ್ದಿರ್ತಾಳೆ ಗಾಬರಿಗೊಂಡ ಪೊಲೀಸ್ ಅದೇ ಕೂಡಲೇ ಆ ವಿಷಯನ ಎಲ್ಲರಿಗೂ ತಿಳಿಸಿ ಅದಾದ ಸ್ವಲ್ಪ ಹೊತ್ತಿನ ನಂತರ ಇಡೀ ಪೊಲೀಸರ ದಂಡೆ ಆ ಸ್ಪಾಟ್ ಹತ್ತಿರ ಧಾವಿಸ್ತಾರೆ ಹಾಗೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ಪೊಲೀಸರಿಗೆ ಒಂದು ವಿಷಯ ಬಹಳ ಅಚ್ಚರಿಯನ್ನು ಉಂಟು ಮಾಡ್ತದೆ ಅದು ಆ ಹುಡುಗಿ ಶವ ಇದ್ದ ರೀತಿ ನೋಡಿ ಯಾಕಂದರೆ ಕೊಲೆಗಾರ ಆ ಹುಡುಗಿನ ಮಂಡಿಗಾಲಲ್ಲಿ ಕೂರಿಸಿ ಮುಖನ ಮೇಲೆ ಮಾಡಿ ಕತ್ತನ ಸೀಳಿ ಬಹಳ ಭೀಕರವಾಗಿ ಕೊಂದು ಹೋಗಿದ್ದ ಸಿಟಿಲಿ ಈ ಥರದ ಕೊಲೆ ಆಗಿದ್ದು ಇದೇ ಮೊದಲ ಬಾರಿ ಅಂತ ಪೊಲೀಸರು ಅದರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಯಾವುದೇ ಥರದ ಲೀಡ್ ಮಾತ್ರ ಅವರಿಗೆ ಸಿಗೋದಿಲ್ಲ ನಂತರ ಆ ಒಂದು ಕೇಸ್ನ ಜವಾಬ್ದಾರಿ ಎಸ್ ಬಿ ಲೋಗನಾಥನ್ ಅನ್ನೋರ ಮೇಲೆ ಬೀಳುತ್ತೆ ಆ್ಯಂಡ್ ಅವನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಪೊಲೀಸ್ ಎ ಡಿ ಜಿ ಪಿ ಮಹೇಂದರ್ ಅವರು ಪ್ರಕಾಶ್ ಆಗಿ ವೀಣಾ ಎಂಬೋರನ್ನು ನೇಮಕ ಮಾಡ್ತಾರೆ ಇಲ್ಲಿ ವೀಣಾ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿದ್ದರೆ ಪ್ರಕಾಶ್ ಆವಾಗಷ್ಟೇ ಪೊಲೀಸ್ ಕೆಲಸಕ್ಕೆ ಜಾಯ್ನ್ ಆಗಿರೋ ಒಬ್ಬ ಟ್ರೈನಿಯಾಗಿದ್ದ ಇಲ್ಲಿ ನಾವು ಪ್ರಕಾಶ್ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಅದೇನಪ್ಪ ಅಂದರೆ ಅವನೊಬ್ಬ ನಾಜೂಕು ಸ್ವಭಾವದ ಬಾಯ ತುಂಬಿಕೊಂಡಿರುವ ಪಾಪದ ವ್ಯಕ್ತಿಯಾಗಿದ್ದ ಅಂದರೆ ಕೊಲೆ ರಕ್ತವೆಲ್ಲ ನೋಡಿದರೆ ಅವನಿಗೆ ಆಗ್ತಿರಲಿಲ್ಲ ಆದರೂ ಕೂಡ ಅವನು ಅವೆಲ್ಲವನ್ನು ಹೈಡ್ ಮಾಡಿ ತಾನೊಬ್ಬ ಧೈರ್ಯವಂತ ಎಲ್ಲರಿಗೂ ತೋರಿಸ್ಕೊಂಡು ಬರ್ತಿದ್ದ ಆದರೆ ಲೋಕನಾಥನವರಿಗೆ ಮಾತ್ರ ಅವನ ಮೇಲೆ ಡೌಟ್ ಇತ್ತು ಇವನು ಪೊಲೀಸ್ಗೆ ಅರ್ಹನಾದ ವ್ಯಕ್ತಿ ಅಲ್ಲ ಅಂತ ಸೊ ಹೇಗಾದ್ರೂ ಮಾಡಿ ಅವನ್ನ ರೆಡ್ ಆಗಿ ಹಿಡಬೇಕಂತ ಒಂದೊಳ್ಳೆ ಸಮಯಕ್ಕಾಗಿ ಕಾಯ್ತಿರ್ತಾನೆ ಅನಿವೆ ಸೀನ್ ಚೇಂಜ್ ಆದಾಗ ಲೋಕನಾಥನ್ ಅವರು ತನ್ನ ಟೀಮ್ನ ಕರ್ಕೊಂಡು ಅಂದರೆ ಪ್ರಕಾಶ್ ಆಗಿ ವೀಣನ ಕರ್ಕೊಂಡು ಕೊಲೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸೀದಾ ತಿರುಚಿಗೆ ಹೋಗ್ತಾರೆ ಆಕ್ಚುಲ್ ಆಗಿ ಕೊಲೆ ಆಗಿದ್ದು ಅಲ್ಲೇ ತಿರ್ಚಿಗೆ ರೀಚ್ ಆದ ನಂತರ ಅವರು ಮೂರು ಫಸ್ಟ್ ಹೋಗಿದ್ದೆ ಆ ಕೊಲೆ ಕೇಸ್ಗಳ ವಿಚಾರಣೆ ಮಾಡ್ತಿದ್ದ ಸ್ಟೇಷನ್ಗೆ ಅಲ್ಲಿನ ಮೇನ್ ಆಫೀಸರಿಂದ ಅವರಿಗೆ ಗೊತ್ತಾಗುತ್ತೆ ಆ ಸಿಟಿಲಿ ಇಲ್ಲಿವರೆಗೆ ಆ ರೀತಿಯ ಖಾಲಿ ಒಂದು ಕೊಲೆ ಮಾತ್ರ ಅಲ್ಲ ಈ ಹಿಂದೆ ಇನ್ನೊಂದು ಕೊಲೆ ಕೂಡ ಆಗಿತ್ತು ಅದಲ್ಲದೆ ಕೊಲೆ ಪ್ಯಾಟರ್ನ್ ಕೂಡ ಸೇಮ್ ಅಂತ ಅದನ್ನೆಲ್ಲ ಕೇಳಿ ಅವರ ಮೈಂಡ್ಗೆ ಮೊದಲು ಬಂದ ವಿಷಯವೇ ಸೀರಿಯಲ್ ಕಿಲ್ಲರ್ ಅವನು ಸರಣಿ ಹಂತಕ ಆಗಿರ್ಬೋದು ಅಂತ ಆದರೂ ಕೂಡ ಇನ್ನೂ ಸ್ವಲ್ಪ ವಿಚಾರಣೆಯ ಅಗತ್ಯ ಉಂಟಂತ ಅಲ್ಲಿಂದ ಸೀದಾ ಹುಡುಗಿಯ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದ ಡಾಕ್ಟರ್ ಬಳಿ ಹೋಗಿ ವಿಚಾರಣೆ ಮಾಡ್ತಾರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಹುಡುಗಿಯ ಕೈ ಬಾಯಿನ ಕಟ್ಟಿ ಹಾಕಿ ಮುಂಗಾಲಲ್ಲಿ ಕೂರಿಸಿ ಮುಂದುಗಡೆಯಿಂದ ಕತ್ತಿಗೆ ಸ್ಟೀಲ್ ವಾರಿಂದ ಬಲವಾಗಿ ಬಿಗಿದು ಕಿಲ್ಲರ್ ಕೊಲೆ ಮಾಡಿದ್ದಾನೆ ಆದರೆ ಯಾವುದೇ ಥರದ ಸೆಕ್ಷುವಲ್ ಹ್ಯಾರೇಸ್ಮೆಂಟ್ ಆಗಿಲ್ಲ ಅಂತ ಆವಾಗ ಲೋಕನಾಥ್ ಅವರಿಗೆ ಹುಡುಗಿಯ ಶವ ನೋಡಿ ಪ್ರಕಾಶ್ನ ಟೆಸ್ಟ್ ಮಾಡೋಕ್ಕೆ ಇದೇ ಒಳ್ಳೆಯ ಸಮಯ ಅಂತ ಅವನ್ನ ಒಳ ಕರೆದು ಬಾಡಿ ನೋಡು ಕೇಳ್ತಾನೆ ಆದರೆ ಹೆದರಿದ ಪ್ರಕಾಶ್ ತೀರಾ ಟ್ರೆಸ್ಗೆ ಒಳಗಾಗಿ ತಲೆ ಸುತ್ತಿದಾಗಿ ಅಲ್ಲಿರೋ ಕಾಗದೆ ಹೊರಗೋಗಿ ವಾಮಿಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ಲೋಕನದವ್ರಿಗೆ ಗೊತ್ತಾಗುತ್ತೆ ಈ ಕೇಸ್ಗೆ ಇವನಿಂದ ಯಾವುದೇ ಯೂಸ್ ಇಲ್ಲ ನೀನಲ್ಲಿರೋದು ಬೇಕಾಗಿಲ್ಲ ಅಂತ ಹತ್ತಿರ ಹೋಗಿ ಅವನಿಗೆ ವಾರ್ನ್ ಮಾಡ್ತಾನೆ ಅದರಿಂದ ಪ್ರಕಾಶ್ಗೆ ಸ್ವಲ್ಪ ಬೇಜಾರಾದರೂ ಕೂಡ ಅದನ್ನ ಮನಸ್ಸಿಗೆ ತಗೊಳ್ಳದೆ ನನ್ನಿಂದನೂ ಕೇಸ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ನಾನಿಲ್ಲಿ ಇದ್ದು ತೋರಿಸ್ತೀನಂತ ಆ ದಿನದಿಂದ ಕೇಸ್ ಮೇಲೆ ಸೀರಿಯಸ್ ಆಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾನೆ ನೆಕ್ಸ್ಟಿನಲ್ಲಿ ಪ್ರಕಾಶ್ ಆಗಿ ಲೋಕನಾದವರು ಸೀದಾ ಆ ಹುಡುಗಿಯ ಕೊಲೆಯಾದ ಸ್ಪಾಟ್ಗೆ ಹೋಗಿ ಎಕ್ಸಾಮಿನ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಲೋಕನಾಥ್ ಅವರು ಕಿಲ್ಲರಿಗೆ ಆ ಹುಡುಗಿನ ಮಂಡಿಗಳಲ್ಲಿ ಕೂರಿಸಿ ಕೊಂದಿರ್ಬೋದಂತ ಪ್ರಕಾಶ್ನ ಆ ಹುಡುಗಿ ಪ್ಲೇಸಲ್ಲಿ ಕೂರಿಸಿ ತಾನೂ ಆ ಅಂತ ಎಣಿಸಿ ಡೆಮೊ ತೋರಿಸ್ತಾನೆ ಇಲ್ಲವರಿಗೆ ಗೊತ್ತಾದ ಒಂದು ವಿಷಯ ಏನಪ್ಪ ಅಂದರೆ ಕಿಲ್ಲರೊಬ್ಬ ಸೈಕೋಪಾತ್ ಅಂತ ಅವನಿಗೂ ಈ ಹುಡುಗಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾರದ ಮೇಲಿನ ಕೋಪನ ಈ ಹುಡುಗಿನ ಕೊಲೆ ಮಾಡೋದ್ರ ಮೂಲಕ ತಿಳಿಸಿಕೊಂಡಿದ್ದಾನೆ ಮಂಡಿಗಾಲಲ್ಲಿ ಯಾಕೆ ಕೂರಿಸಿದೆ ಅಂದರೆ ಆ ಹುಡುಗಿ ಹಿಂಸೆ ಪುಡೋದನ್ನು ಇವನು ಮೇಲಿದ್ದು ನೋಡಬೇಕೆಂಬ ಒಂದು ಸೈಕೋಪಾತಿಕ್ ಮನಸ್ಥಿತಿ ಅಂತ ಇವನ ಹೀಗೆ ಬಿಟ್ಟರೆ ಇನ್ನೂ ಕೊಲೆಗಳು ಆಗ್ತಾ ಹೋಗುತ್ತೆ ಅಂತ ಹಾಗೆ ಅವರು ಮಾತಾಡುವಾಗಲೇ ಅಲ್ಲಿದ್ದ ಒಬ್ಬ ಪೇದೆ ಬಂದು ಹೇಳ್ತಾನೆ ಸರ್ ಇದೇ ರೀತಿ ಕಾಡಿನ ಮಧ್ಯೆ ಇನ್ನೊಂದು ಬಾಡಿ ಕೂಡ ಸಿಕ್ಕಿದೆ ಅಂತ ಗಾಬರಿಗೊಂಡವರು ಅದೇ ಕೂಡಲೇ ಆ ಸ್ಪಾಟ್ಗೆ ಹೋಗ್ತಾರೆ ನೋಡಿದರೆ ಸೇಮ್ ಪ್ಯಾಟರ್ನಲ್ಲಿ ಒಬ್ಬ ಹುಡುಗಿಯು ಅಲ್ಲಿ ಬಹಳ ಬರ್ಬರವಾಗಿ ಹತ್ಯೆಯಾಗಿ ಬಿದ್ದಿರ್ತಾಳೆ ನಂತರ ಪ್ರಕಾಶ್ ಆ ಹುಡುಗಿಯ ಅಡ್ರೆಸ್ನೆಲ್ಲ ಕಲೆಕ್ಟ್ ಮಾಡಿ ಕೊಲೆ ಮುಂಚೆ ಅವಳು ಎಲ್ಲಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾನೆ ಅಲೋನೆ ಗೊತ್ತಾಗುತ್ತೆ ಕೊಲೆಯಾದ ರಾತ್ರಿ ಆ ಹುಡುಗಿಯ ಸ್ಕೂಟಿ ಹಾಳಾಗಿ ಅದನ್ನ ಅವಳಂದು ಗ್ಯಾರೇಜಲ್ಲಿಟ್ಟು ಬರೀ ನಡಿಗೆಲೆ ಮನೆ ಕಡೆ ಹೋಗಿದ್ದಾಳೆ ಆ್ಯಂಡ್ ಆ ಮಧ್ಯೆ ಅವಳನ್ನ ಕಿಲ್ಲರ್ ಕಿಡ್ನಾಪ್ ಮಾಡಿ ಈ ರೀತಿ ಕೊಲೆ ಎಲ್ಲ ಆಗಿದೆ ಅಂತ ಆದರೆ ಇದಿಷ್ಟು ವಿಷಯ ಹೀಗೆ ಆಗಿದೆ ಅಂತ ಅವರಿಗೆ ಗೊತ್ತಾಗುತ್ತೆ ಹೊರತು ಕೊಲೆ ಯಾರು ಮಾಡಿದ್ದು ಕೊಲೆಗಾರ ಎಲ್ಲಿದ್ದನೆಂಬ ಯಾವ ಸುಳಿ ಕೂಡ ಅವರಿಗೆ ಸಿಗುವುದಿಲ್ಲ ಸೊ ಲೋಕನಾಥ್ ಅವರು ಹೇಗಾದರೂ ಮಾಡಿ ಆ ಕೊಲೆಗಾರನ ಕೊಲೆಗಳಿಗೆ ಫುಲ್ ಸ್ಟಾಪ್ ಆಗಬೇಕಂತ ಹೈರ್ ಅಥಾರಿಟಿಯ ಪರ್ಮಿಷನ್ ತಗೊಂಡು ಒಂದು ಟೀಮ್ನ ರಚನೆ ಮಾಡ್ತಾನೆ ಹಾಗೆ ಅವನ್ನೆಲ್ಲ ಒಂದು ಕಡೆ ಒಟ್ಟುಗೂಡಿಸಿ ಒಂದು ವಿಷಯ ಹೇಳ್ತಾನೆ ಅದೇನಪ್ಪ ಅಂದರೆ ಇಲ್ಲಿವರೆಗೆ ಆಗಿದ್ದ ಕೊಲೆ ಪ್ರಕಾರ ಕಿಲ್ಲರ್ ಮೂರು ದಿನಕ್ಕೊಮ್ಮೆ ಕೊಲೆ ಮಾಡ್ತಿದ್ದಾನೆ ಅದು ರಾತ್ರಿ ಹೊತ್ತಲ್ಲಿ ಸೊ ಅವನು ಹೋಗಿರೋ ಪ್ಯಾಟರ್ನ್ ಪ್ರಕಾರ ಇವತ್ತು ರಾತ್ರಿ ಕೂಡ ಅವನೊಂದು ಭೇಟಿ ಆಡೋಕ್ಕೆ ಸಜ್ಜಾಗಿದ್ದಾನೆ ಹೇಗಾದರೂ ಮಾಡಿ ಆ ಬೇಟೆನ ಸ್ಟಾಪ್ ಮಾಡಬೇಕು ನಾವು ಸಿಟಿಯ ಎಲ್ಲ ಕಡೆ ನಾರ್ಮಲ್ ವೆಹಿಕಲ್ಗಳಲ್ಲಿ ಪೊಲೀಸ್ ಡ್ರೆಸ್ ಇಲ್ಲದೆ ವಾಚ್ ಮಾಡಬೇಕು ನಾವನ್ನು ಹಿಡಲಿಕ್ಕೆ ಬರ್ತಿದ್ದೇವೆ ಅನ್ನೋದು ಅವನಿಗೆ ಗೊತ್ತಾಗದೆ ಅವನು ನಿರಾಳವಾಗಿ ಭೇಟ ಆಡಬೇಕು ಆವಾಗ ಮಾತ್ರ ಅವನ ಹಿಡಿಯೋಕೆ ಸಾಧ್ಯ ಅಂತ ಆದರೆ ಎಲ್ಲ ಓಕೆ ಸರ್ ಅವನಲ್ಲಿ ಭೇಟ ಆಡ್ತಿದ್ದಾನಂತ ನಮಗೆ ಗೊತ್ತಾಗುತ್ತೆ ಅಂತ ಒಬ್ಬ ಕೇಳಿದಾಗ ಆಗ ಲೋಕನಾಥನವರು ವೀಣನ ಕರೆದು ಇವತ್ತು ರಾತ್ರಿ ಯಾರಿಂದಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಬಂದರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಹೇಳಿ ಅದೇ ಕೂಡಲೇ ಅಲ್ಲಿಂದ ಹೊರಟು ತಮ್ಮ ವಾಚಿಂಗ್ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ ನೆಕ್ಸಿನಲ್ಲಿ ಈ ಕಡೆ ಅದೇ ರಾತ್ರಿ ಆ ಕಿಲ್ಲರ್ ಒಬ್ಬ ಹುಡುಗಿನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗೋದನ್ನು ತೋರಿಸ್ತಾರೆ ಆ್ಯಂಡ್ ಆ ಕಿಡ್ನ್ಯಾಪ್ ಆದ ವಿಷಯ ಕೆಲವೇ ನಿಮಿಷಗಳಲ್ಲಿ ಲೋಕನಾಥ್ ಅವರಿಗೆ ವೀಣಾ ಮೂಲಕ ಗೊತ್ತಾಗುತ್ತೆ ಸೊ ಲೋಕನಾಥನ್ ಹಾಗೆ ಅವನ ಟೀಮ್ ಅದೇ ಕೂಡಲೇ ಕಿಡ್ನಾಪ್ ಆದ ಪ್ಲೇಸ್ ಹತ್ತಿರೋ ಒಂದು ಫೀಲ್ಡ್ಗೆ ಹೋಗಿ ಸರ್ಚ್ ಮಾಡ್ತಾರೆ ಆದರೆ ಅಲ್ಲೇನು ಕೂಡ ಅವರಿಗೆ ತೋರಿ ಬರೋದಿಲ್ಲ ಯಾಕಂದರೆ ಅದೊಂದು ಫೇಕ್ ಕಾಲ್ ಆಗಿತ್ತು ಕಿಲ್ಲರ್ ಬೇಕಂತಲೇ ಫೇಕ್ ಕಾಲ್ ಮಾಡಿ ಪೊಲೀಸರ ದಾರಿ ತಪ್ಪಿಸಿ ಆ ಹುಡುಗಿನ ಬೇರೆದೇ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಕೊಲೆ ಮಾಡಿಬಿಟ್ಟಿದ್ದ ಸೊ ಕೊಲೆ ಮೇಲೆ ಕೊಲೆ ಆಗ್ತಾನೆ ಇದೆ ಆದರೆ ಯಾವ ರಿಪೋರ್ಟಲ್ಲಿ ಕೂಡ ಒಂದೇ ಒಂದು ಕ್ಲೂ ಸಿಗ್ತಿಲ್ವ ಸರ್ ಅಂತ ಪ್ರಕಾಶ್ ಕೇಳಿದಾಗ ಲೋಕನಾದ ಹೇಳ್ತಾನೆ ಬಹುಶಃ ಇದು ಕಿಲ್ಲನ್ನು ಮೊದಲ ಕೊಲೆ ಆಗದಿದ್ದಿರ್ಬೋದು ಮೊದಲು ನಾವು ಇದೇ ಥರದ ಪ್ಯಾಟರ್ನ್ ಕೊಲೆ ಹಿಂದೆ ಯಾವತ್ತಾದರೂ ಆಗಿತ್ತಂತ ಮತ್ತೆ ಪಾ ಪತ್ತೆ ಮಾಡಬೇಕಂತ ಸ್ಟೇಷನಲ್ಲಿ ಹಳೆ ಕೇಸ್ಗಳನ್ನ ಸರ್ಚ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲವರಿಗೆ ಮೂವತ್ತು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಆದಂಥ ಸೇಮ್ ಪ್ಯಾಟರ್ನ್ ಕೊಲೆಗಳ ಬಗ್ಗೆ ಗೊತ್ತಾಗುತ್ತೆ ಆ ವರ್ಷಗಳಲ್ಲಿ ಕಿಲ್ಲರ್ ಒಂಬತ್ತು ಕೊಲೆ ಮಾಡಿದ್ದಾನೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಂಡಾಗಿದ್ದ ಕೊಲೆಗಳ ಸರಣಿ ಮತ್ತೆ ಇವಾಗ ಶುರುವಾಗಿದೆ ಅಂದರೆ ಕಿಲ್ಲರ್ ಮೋಸ್ಟ್ಲಿ ನಲವತ್ತು ಆಸುಪಾಸಿನ ಏಜ್ನವರು ಆಗಿರ್ಬೋದಂತ ಗೆಸ್ ಮಾಡ್ತಾರೆ ಅವಾಗ ಲೋಕನಾಥನ್ ಇನ್ನೂ ಏನಾದರೂ ಮಾಹಿತಿ ಉಂಟಂತ ಕೇಳಿದಾಗ ಜಾನ್ ಸಬ್ಯಾಸ್ಟಿನ್ ಹೆಸರಿನ ಪೊಲೀಸ್ ಆಫೀಸರ್ ಆವಾಗ ಈ ಕೊಲೆಗಳ ಇನ್ವೆಸ್ಟಿಗೇಟ್ ಮಾಡ್ತಿದ್ದಂಥ ಪ್ರಕಾಶ್ ಅವರ ಅಡ್ರೆಸ್ನ ಲೋಕನಾಥನವರಿಗೆ ಕೊಡ್ತಾನೆ ಸೊ ಲೋಕನಾಥ್ ಅವರು ಟೈಮ್ ವೇಸ್ಟ್ ಮಾಡದೆ ಅದೇ ಕೂಡಲೇ ಆ ಅಡ್ರೆಸ್ಗೆ ಹೋಗ್ತಾರೆ ಬಟಲ್ಲಿ ಜಾನ್ ಸಬ್ಯಾಸ್ಟಿನ್ ಅವರು ಇದ್ದಿರೋದಿಲ್ಲ ಬದಲಾಗಿ ಅವರ ಮಗ ಕೆನಡಿ ಎಂಬಾತ ಇದ್ದಿರ್ತಾನೆ ಸುಮಾರು ವರ್ಷಗಳ ಹಿಂದೆನೇ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ರು ಅಂತ ಕೆನಡಿ ಬಹಳ ದುಃಖವಾಗಿ ಹೇಳ್ತಾನೆ ಇದಷ್ಟು ವಿಷಯ ಬಿಟ್ಟರೆ ಲೋಕನಾಥನವರು ಕೆನಡಿಲಿ ಒಂದು ವಿಚಿತ್ರವಾದ ಬಿಹೇವಿಯರ್ನ ನೋಟಿಸ್ ಮಾಡ್ತಾರೆ ಅದೇನಪ್ಪ ಅಂದರೆ ಕೆನಡಿಗೆ ಕ್ಲೀನಿಂಗ್ ಫೋಬಿಯಾ ಉಂಟಂತ ಅಂದರೆ ಮನೇಲಿಟ್ಟ ಪ್ರತಿಯೊಂದು ವಸ್ತುಗಳನ್ನ ಪದೇ ಪದೇ ಕ್ಲೀನ್ ಮಾಡ್ತಿರೋದು ಆ ರೀತಿಯ ಬಿಹೇವಿಯರ್ ಎನಿವೇ ಈ ಕಡೆ ಲೋಕನಾಥನವರು ಕೆನಡಿಯ ವಿಚಾರಣೆಯಲ್ಲಿ ಬ್ಯುಸಿಯಾಗಿದ್ದರೆ ಆ ಕಡೆ ಪ್ರಕಾಶ್ಗೆ ಕೇಸ್ ಬಾಗಿನ ಒಂದು ಇಂಪಾರ್ಟೆಂಟ್ ಲೀಡ್ ಸಿಕ್ಕಿರುತ್ತೆ ಅದು ಕೊಲೆಯಾದ ವೆಕ್ಟಿಮ್ಗಳ ಕುತ್ತಿಗೆ ಪಕ್ಕದಲ್ಲಿ ಆಕ್ಯೂ ಪ್ರೆಷರ್ ಪಾಯಿಂಟ್ ಅದರ ಬಗ್ಗೆ ಎಸ್ಪರ್ಟ್ಗಳ ಹತ್ತಿರ ವಿಚಾರಣೆ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಕಿಲ್ಲರ್ ಕೊಲೆ ಮಾಡೋ ಮುಂಚೆ ವಿಕ್ಟಿಮ್ಗಳ ಕುತ್ತಿಗೆ ಸೈಡ್ಗೆ ಬಲವಾಗಿ ಕೈ ಮೂಲಕ ಹೊಡೆದು ಪ್ರಜ್ಞೆ ತಪ್ಪಿಸಿ ಕಿಡ್ನಾಪ್ ಮಾಡಿ ನಂತರ ಕೊಲೆ ಮಾಡ್ತಿದ್ದನಂತ ಹಾಗೆ ಆ ಕೊಲೆಗಾರ ಹೆಸರು ಕೆನಡಿ ಅಂತ ಪ್ರಕಾಶ್ಗೆ ಗೊತ್ತಾಗಿದೆ ತಡ ಅದೇ ಕೂಡಲೇ ಲೋಕನಾಥ್ ಅವರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ ಇವನ್ ಅವರಿಗೂ ಹಾಗೆ ನೋಡ್ತಿರೋ ನಮ್ ಕೂಡ ಗೊತ್ತಾಗಿರುತ್ತೆ ಕೊಲೆಗಾರ ಬೇರೆ ಯಾರು ಅಲ್ಲ ಕೆನಡಿ ಅಂತ ಆದರೆ ಕೊಲೆಗಾರ ಅವನಂತ ಹೇಳೋಕೆ ಯಾವುದೇ ಸಾಕ್ಷಿ ಇದ್ದಿರದ ಕಾರಣ ಅದನ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವರೊಂದು ಪ್ಲ್ಯಾನ್ ಮಾಡ್ತಾರೆ ಕೆನಡಿ ಮನೆ ಪಕ್ಕದಲ್ಲಿರೋ ಒಂದು ಮನೆಯ ಬಾಡಿಗೆ ತಗೊಂಡು ಅದರಲ್ಲಿ ಪ್ರಕಾಶ್ಡೆಯಾಗಿ ವಾಚ್ ಮಾಡೋದು ಹಾಗೆ ಕೆನಡಿ ಎಲ್ಲಿರೋ ಟೈಮ್ ನೋಡಿ ಅವನ ಮನೆ ನುಗ್ಗಿ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಹಾಕೋದು ಇದಿಷ್ಟು ಪ್ಲ್ಯಾನ್ ಅಂತ ಅದನ್ನೆಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ ಹಾಗೆ ಕೆನಡಿ ಅವಾಗ ಮನೆ ಬಿಟ್ಟು ಹೋಗ್ತಾನೋ ಅಂತ ಪ್ರಕಾಶ್ ಮನೇಲಿದ್ದು ವಾಚ್ ಮಾಡ್ತಿದ್ರೆ ಈ ಕಡೆ ಲೋಕನಾಥನ್ ಮನೆ ಹೊರಗೆ ರೋಡ್ ಸೈಡ್ ನಿಂತು ಒಬ್ಸರ್ವ್ ಮಾಡ್ತಿರ್ತಾನೆ ಆವಾಗ ಕರೆಕ್ಟಾಗಿ ಹತ್ತು ಹನ್ನೊಂದು ಗಂಟೆ ಹಾಗೆ ಕೆನಡಿ ಕೂಡ ಮನೆಯಿಂದ ಹೊರಡ್ತಾನೆ ಇದೇ ಒಳ್ಳೆ ಸಮಯ ಅಂತ ಈ ಕಡೆ ಲೋಕನಾಥನ್ ಕೆನಡಿನ ಫಾಲೋ ಮಾಡ್ತಾ ಹೋದರೆ ಆ ಕಡೆ ಪ್ರಕಾಶ್ ಕೂಡ ಕೆನಡಿಯ ಮನೆ ಒಳಗೆ ನುಗ್ಗಿ ಏನಾದರೂ ಕ್ಲೂ ಸಿಗುತ್ತಂತ ಚೆಕ್ ಮಾಡ್ತಿರ್ತಾನೆ ಆದರೆ ಬ್ಯಾಡ್ ಲಕ್ ಅವರಿಬ್ಬರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಸಿಗುವುದಿಲ್ಲ ಹಾಗೆ ಪ್ರಕಾಶ್ ಇನ್ನೇನು ಮನೆಯಿಂದ ಹೊರಗೆ ಬರಬೇಕು ಆಗ ಅವನ ಗಮನ ಅಲ್ಲಿದ್ದ ಒಂದು ಲಾಕ್ ಡೋರ್ ಕಡೆ ಹೋಗುತ್ತೆ ಇವರು ಅದನ್ನ ಓಪನ್ ಮಾಡೋಕ್ಕೆ ಹೋಗ್ತಾನೆ ಆಗ ಲೋಕನಾಥನ್ ಕಡೆಯಿಂದ ಕಾಲ್ ಬಂದು ಕನ್ನಡಿ ಮನೆ ಹತ್ತಿರ ಬರ್ತಿದ್ದಾನೆ ಈ ಕೂಡಲೇ ಅಲ್ಲಿಂದ ಎಸ್ಕೇಪ್ ಆಗುವಂತ ವಾರ್ನ್ ಮಾಡ್ತಾನೆ ಇವನ್ ಪ್ರಕಾಶ್ ಕೂಡ ಹೆದರಿ ಆ ರೂಮ್ ಒಳಗೆ ಹೋಗದೆ ಹಾಗೆ ಅಲ್ಲಿಂದ ವಾಪಸ್ ಬರ್ತಾನೆ ಅನಿವದರ ನೆಕ್ಸ್ಟ್ ಡೇ ಬೆಳಗ್ಗೆ ಲೋಕನಾಥನಾಗಿ ಪ್ರಕಾಶ್ ಅವರಿಬ್ಬರಿಗೂ ಕೂಡ ಒಂದು ಗುಡ್ ನ್ಯೂಸ್ ಆಗಿ ಬ್ಯಾಡ್ ನ್ಯೂಸ್ ಕಾದಿತ್ತು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಸಿಟಿಲಿ ಮತ್ತೊಂದು ಕೊಲೆ ಆಗಿರೋದು ಆ್ಯಂಡ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ಸರಣಿ ಕೊಲೆಗಳನ್ನ ಮಾಡ್ತಿದ್ದ ಕೊಲೆಗಾರ ಅವನಾಗೆ ಬಂದು ಸರೆಂಡರ್ ಆಗಿದ್ದಾನೆ ಕೇಸಲ್ಲಿಗೆ ಸಾಲಾಯ್ತು ಎಂಬುದು ಟೀನಾ ಮೂಲಕ ಗೊತ್ತಾಗುತ್ತೆ ಆದರೆ ಲೋಗನಾಥನಾಗಿ ಪ್ರಕಾಶ್ಗೆ ಮಾತ್ರ ಡೌಟ್ ಇದ್ದಿರುತ್ತೆ ಸರಣರಾದವನು ಆದವನು ನಿಜವಾದ ಕೊಲೆಗಾರಲ್ಲ ನಿಜವಾದ ಕೊಲೆಗಾರ ಕನ್ನಡಿ ಇನ್ನೂ ಕೂಡ ಹೊರಗಡೆ ರಾಜರೋಷವಾಗಿ ತಿರುಗಾಡ್ತಾ ಕೊಲೆ ಮಾಡ್ತಾ ಬರ್ತಿದ್ದಾನೆ ಅಂತ ಸೊ ಹೇಗಾದರೂ ಮಾಡಿ ಅವನ್ನ ರೆಡ್ ಎಂಡಾಗಿ ಹಿಡಿಬೇಕಂತ ಪ್ರಕಾಶ್ ಆ ರಾತ್ರಿ ಹೇಗೋ ಕೆನಡಿಯ ಪರಿಚಯ ಮಾಡಿಕೊಂಡು ನೇಬರ್ ಅಂತ ಅವನ ಮನೆಗೆ ಗೆಸ್ಟಾಗಿ ಹೋಗ್ತಾನೆ ಹಾಗೆ ಒಂದೊಳ್ಳೆ ಸಮಯ ನೋಡಿ ನಿನ್ನೆ ನೈಟ್ ನೋಡಿದ ಆ ಡೋರ್ನ ಓಪನ್ ಮಾಡಿ ಸೀದಾ ಒಳಗೋಗ್ತಾನೆ ನೋಡಿದರೆ ಅಲ್ಲಿ ಹಲವಾರು ವ್ಯಕ್ತಿಗಳ ಫೋಟೋ ಸೆಲೆದಿರುತ್ತೆ ಅಲ್ಲಿರೊಂದು ದೊಡ್ಡ ಫೋಟೋದ ಹಿಂದೆ ಪ್ರಕಾಶ್ಗೆ ಏನೋ ಇರೋದು ಗೊತ್ತಾಗಿ ಅದನ್ನ ಹೊರ ಹೊರತೆಗಿತಾನೆ ಆ್ಯಕ್ಚುಲಿ ಅದೊಂದು ಫೋಟೋ ಆಗಿತ್ತು ಆ್ಯಂಡ್ ಆ ಫೋಟೋ ಬೇರೆ ಯಾರ್ದು ಅಲ್ಲ ಮೂವತ್ತು ವರ್ಷಗಳ ಹಿಂದೆ ಕೊಲೆಯಾದಂಥ ಒಬ್ಬ ಮಹಿಳೆಯ ಫೋಟೋ ಆ ಸಮಯಕ್ಕೆ ಡೋರ್ನ ಓಪನ್ ಮಾಡಿಕೊಂಡು ಕೆನಡಿ ಬರ್ತಾನೆ ಹಾಗೆ ಪ್ರಕಾಶ್ನ ಕುತ್ತಿಗೆಯ ಸಂಧಿಯ ತೆರಬಡಿದು ಪ್ರಜ್ಞಾ ತಪ್ಪಿಸಿ ಬಿಡ್ತಾನೆ ಈ ಕಡೆ ಎಷ್ಟೇ ಹೊತ್ತಾದರೂ ಪ್ರಕಾಶ್ ಬರೆದಿದ್ದದನ್ನು ಕಂಡು ಲೋಕನಾಥನವರು ಸೀದಾ ಮನೆಯೊಳಗೆ ನುಗ್ಗಿ ಕನ್ನಡಿಗೆ ಗನ್ ಪಾಯಿಂಟ್ ಹಿಡಿದು ಬಂದ್ಯಾಗಿದ್ದ ಪ್ರಕಾಶ್ನ ರಿಲೀಸ್ ಮಾಡ್ತಾನೆ ಆವಾಗ ಪ್ರಕಾಶ್ ಗೋಡೆ ಹಿಂದೆ ತನಗೆ ಸಿಕ್ಕ ಆ ಫೋಟೋನ ಅವರಿಗೆ ತೋರಿಸ್ತಾನೆ ಇದೆಲ್ಲಿ ಸಿಕ್ತು ಅಂತ ಅವ್ರು ಕೇಳಿದಾಗ ಗೋಡೆ ಹಿಂದೆ ಅಂತ ಪ್ರಕಾಶ್ ಹೇಳ್ತಾನೆ ಆ್ಯಂಡ್ ಶಾಕಿಂಗ್ಲಿ ಅವರಿಗೆ ಆ ಫೋಟೋ ಹಿಂದೆ ಮೂವತ್ತು ವರ್ಷಗಳ ಹಿಂದೆ ಕೊಲೆಯಾದ ಅಷ್ಟು ಮಹಿಳೆಯರ ಫೋಟೋ ಸಿಗುತ್ತೆ ಇದೆಲ್ಲ ಏನು ಈ ಯಾಕೆ ಇವ್ರನ್ನೆಲ್ಲ ಕೊಲೆ ಮಾಡಿದೆ ಅಂತ ಕೇಳಿದಾಗ ಕೆನಡಿ ತನ್ನ ಹೇಳೋಕೆ ಶುರು ಮಾಡ್ತಾನೆ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕೆನಡಿ ಅಬ್ಬ ಒಬ್ಬ ಪೊಲೀಸರ ಆಫೀಸರ್ ಅಲ್ಲಲ್ಲ ಮೃಗ ರೂಪದಲ್ಲಿರೋ ಒಬ್ಬ ಪೊಲೀಸ್ ಈ ಯಾಕಂದರೆ ತಾಯಿಲದ ತಬ್ಬಲಿ ಕೆನಡಿಗೆ ಯಾವಾಗಲೂ ಹೊಡೆಯೋದು ಬಡಿಯೋದು ಅಂತೆಲ್ಲ ಮಾಡಿ ಡೈಲಿ ಹಿಂಸೆ ಮಾಡ್ತಿದ್ದ ಎಲ್ಲಿವರೆಗೆ ಅಂದರೆ ಕೆನಡಿಗೆ ಅಪ್ಪ ಯಾವ ವಿಷಯಕ್ಕೆ ಯಾವಾಗ ಹೊಡಿತಾರಂತ ಗೊತ್ತೇ ಆಗಿರೋದಿಲ್ಲ ಹೀಗೆ ಕೆನಡಿ ಬರೀ ಭಯದಲ್ಲೇ ಲೈಫ್ನ ಲೇಡ್ ಮಾಡ್ತಿದ್ದ ಹೀಗಿರುವಾಗ ಒಂದಿನ ಕೆನಡಿ ಊರಿಂದ ಆಚೆ ಸಿಗರೆಟ್ ಸೇತಿರುವಾಗ ಅಪ್ಪನ ಕೊಲಿಗಾದ ಒಬ್ಬ ಪೇದೆ ಮಹಿಳೆ ಹತ್ತಿರ ರೆಡ್ ಎಂಡಾಗಿ ಸಿಕ್ಕಿ ಹಾಕುತ್ತಾನೆ ಹಾಗೆ ಎಲ್ಲಿವಳು ಆ ವಿಷಯನ ಅಪ್ಪನಿಗೆ ಹೇಳ್ತಾಳೆಂಬ ಭಯದಿಂದ ಅವಳನ್ನ ಕಲ್ಲಿಂದ ಜಜ್ಜೆ ಜಜ್ಜೆ ಕೊಲೆ ಮಾಡಿ ಮನೆ ಬರ್ತಾನೆ ಕೊಲೆ ಮಾಡಿದ್ದ ಭಯ ಅವನಿಗೆ ಕಾಡ್ತಿತ್ತು ಎಲ್ಲಿ ಅಪ್ಪನಿಗೆ ಗೊತ್ತಾಗುತ್ತೋ ಅಂತ ಆದರೆ ಶಾಕಿಂಗ್ಲಿ ಆ ಕೊಲೆ ಪತ್ತೆ ಮಾಡೋಕ್ಕೆ ಅವನ ಅಪ್ಪನ ಕೈಯಲ್ಲಿ ಆಗುವುದಿಲ್ಲ ಅದಲ್ಲದೆ ಆ ರಾತ್ರಿ ಅವನ ಅಪ್ಪ ಅವನಿಗೆ ಯಾವುದೇ ಹಿಂಸೆ ಕೊಡದೆ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಅದನ್ನು ನೋಡಿ ಅವನಿಗೆ ಗೊತ್ತಾಗುತ್ತೆ ಡೈಲಿ ಹೀಗೆ ಕೊಲೆ ಮಾಡ್ತಿದ್ರೆ ಅಪ್ಪ ಬ್ಯುಸಿಯಾಗಿರ್ತಾರೆ ನಾನು ಸೇಫ್ ಆಗ್ತೀನಿ ಅಂತ ಡೈಲಿ ಕೊಲೆಗಳನ್ನ ಮಾಡ್ತಾ ಹೋಗ್ತಾನೆ ಆದರೆ ಅವನಿಗೆ ಕಲ್ಲಿಂದ ಜಜ್ಜಿ ಮಹಿಳೆಯರ ಮುಖ ನೋಡಿ ಕೊಲೆ ಮಾಡೋಕ್ಕೆ ಇಷ್ಟೇ ದಿರೋದಿಲ್ಲ ಯಾಕಂದರೆ ಅವನಿಗೆ ಅವರ ನೋವು ನೋಡ್ಲಿಕ್ಕೆ ಇಷ್ಟೇದಿರುವುದಿಲ್ಲ ಅದಕ್ಕೋಸ್ಕರ ಅವನು ಮೊದಲು ಮಹಿಳೆಯರ ಕುತ್ತಿಗೆ ಸಂದಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ನಂತರ ಅವರ ಹಿಂದೆ ನಿಂತು ಅವರ ಕತ್ತಿಗೆ ಹಗ್ಗ ಬಿಗಿದು ಕೊಲೆ ಮಾಡ್ತಿದ್ದ ಹಾಗೆ ಕೊಲೆಯಾದ ಎಲ್ಲ ಮಹಿಳೆಯರ ಫೋಟೋ ತೆಗೆದು ಒಂದು ರೂಮ್ನ ಗೋಡೆ ಮೇಲಿಟ್ಟು ಡೈಲಿ ಕ್ಯಾಂಡಲ್ ಹಚ್ಚಿ ಅವರ ಹತ್ತಿರ ಕೇಳ್ತಿದ್ದ ಹೇಗೆ ಯಾವಾಗಲೂ ಕೊಲೆಗಳನ್ನ ಮಾಡ್ತಾ ಬರ್ತಿದ್ದ ಕನ್ನಡಿ ತನ್ನ ಅಪ್ಪನ ಸಾವಾದ ನಂತರ ಆ ಕೊಲೆ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದ ಇದು ಆ್ಯಕ್ಚುಲಿ ನನ್ನ ಕತೆ ಅಂತ ಕೆನಡಿ ಮಾತು ತಿಳಿಸ್ತಾನೆ ಆಗ ಪ್ರಕಾಶ್ಗೆ ಏನೋ ಡೌಟ್ ಬರೋಕೆ ಶುರುವಾಗುತ್ತೆ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಕಿಲ್ಲರ್ ಮಹಿಳೆಯರ ಮುಂದೆ ನಿಂತು ಕೊಲೆ ಮಾಡ್ತಿದ್ದ ಆದರೆ ಕೆನಡಿ ಹಿಂದೆ ನಿಂತು ಮಾಡ್ತಿದ್ದ ಅಂದರೆ ಆಗ್ತಿರೋ ಕೊಲೆಗಳನ್ನ ಮಾಡ್ತಿರೋದು ಕೆನಡಿ ಅಲ್ಲ ಇ ಒಂದೇ ಸ್ಟೈಲ್ನ ಕಾಪಿ ಮಾಡ್ತಿರೋ ಇನ್ನೊಬ್ಬ ಕಿಲ್ಲರ್ ಅಂತ ಆ್ಯಂಡ್ ಆ ಕಿಲ್ಲರ್ ಬಗ್ಗೆ ಕೆನಡಿ ಮೂಲಕನೇ ಅವರಿಗೆ ಗೊತ್ತಾಗುತ್ತೆ ಸುಮಾರು ತಿಂಗಳ ಹಿಂದೆ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದಿದ್ದ ಅವನಿಗೆ ನಾನು ಮೂವತ್ತು ವರ್ಷಗಳ ಹಿಂದೆ ಮಾಡ್ತಿದ್ದ ಕೊಲೆಗಳ ಬಗ್ಗೆ ಎಲ್ಲ ಗೊತ್ತಿತ್ತು ಯಾಕಂದರೆ ನಾನು ಲಾಸ್ಟ್ ಕೊಂದಂಥ ಮಹಿಳೆಯು ಅವನ ಮನೆ ಕೆಲಸದವಳಾಗಿದ್ಲು ಸೊ ಆವತ್ತಿಂದ ಅವನು ನನ್ನ ಮೇಲೆ ಕಣ್ಣಿಟ್ಟು ಹೌಜ ಮಾಡ್ತಿದ್ದ ಹಾಗೆ ಆ ದಿನ ನನ್ನ ಮನೆ ನುಗ್ಗಿ ನಾನು ಹೇಗೆ ಕೊಲೆ ಮಾಡ್ತಿದ್ದೆ ಎಂಬ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಅವನು ಕೂಡ ಆವತ್ತಿಂದ ಅದೇ ರೀತಿಲಿ ಕೊಲೆ ಮಾಡೋಕ್ಕೆ ಶುರು ಮಾಡಿದ್ದ ಆದರೆ ಯಾಕೆ ಮಾಡ್ತಿದ್ದ ಯಾರವನು ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ಲ ಅಂತ ಅವನು ಮಾತು ತಿಳಿಸ್ತಾನೆ ಸರಿ ಅಂತ ಕೆನಡಿನ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಆಗ ಕೆನಡಿ ಅವರಿಗೆ ಕಿಲ್ಲರ್ ಬಾಗಿನ ಒಂದು ಕ್ಲೂ ಕೊಡ್ತಾನೆ ಅದು ಅವನ ಕಾರು ಹಾಗೆ ಆ ಕಾರ್ ರಿವರ್ಸ್ ಹೋದಾಗ ಆಗುವಂಥ ಮ್ಯೂಸಿಕ್ ಆ ಮ್ಯೂಸಿಕ್ನ ಕೇಳಿದ ಕೂಡಲಿ ಪ್ರಕಾಶ್ಗೆ ಈ ಹಿಂದೆ ಆ ಕಾರ್ನ ಗ್ಯಾರೇಜ್ ಒಂದರಲ್ಲಿ ಕಂಡಿದ್ದು ನೆನಪಾಗುತ್ತೆ ಆ ಹೊತ್ತಿಗೆ ಕನ್ನಡಿ ಅವರಿಂದ ತಪ್ಪಿಸ್ಕೊಂಡು ರೂಮ್ ಒಳಗೆ ಹೋಗಿ ಬೆಂಕಿ ಹಾಕೊಂಡು ಬ್ಲಾಸ್ಟ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಅನಿವೆ ನಂತರ ಅವರಿಬ್ಬರು ಗ್ಯಾರೇಜ್ಗೆ ಹೋಗಿ ಆ ಕಿಲ್ಲರಿರೋ ಅಡ್ರೆಸ್ನ ಕಲೆಕ್ಟ್ ಮಾಡಿ ಸೀದಾ ಅವನ ಮನೆಗೆ ಹೋಗ್ತಾರೆ ಇಲ್ಲಿ ನಮಗೆ ಕೊನೆಗೂ ಕಿಲ್ಲರ್ ಯಾರಂತ ಗೊತ್ತಾಗುತ್ತೆ ಅವನೊಬ್ಬ ಕಾಲೇಜ್ನ ಟೀಚರ್ ಆಗಿದ್ದ ತನ್ನ ಸ್ವಂತ ಹೆಂಡತಿ ಮೋಸ ಮಾಡಿದಳೆಂಬ ಒಂದೇ ಕಾರಣಕ್ಕೆ ಅವಳನ್ನ ಕೊಲೆ ಮಾಡಿದ್ದ ಆ್ಯಂಡ್ ಮತ್ತೊಂದು ವಿಷಯ ಏನಪ್ಪ ಅಂದರೆ ಅವನ ಹೆಂಡತಿಗೆ ಡಿಂಪಲ್ ಇತ್ತು ಕಾಲೇಜಲ್ಲಿ ಇರೋ ಯಾವುದೇ ಹುಡುಗಿನ ಅವನು ಕಂಡು ಅವರಿಗೆ ಅವನ ಹೆಂಡತಿದ ನೆನಪಾಗಿ ಕೊಲೆಗಳನ್ನ ಮಾಡ್ತಾ ಬರ್ತಿದ್ದ ಪ್ರಕಾಶ್ ಆಗಿ ಲೋಕನಾಥನ್ಗೆ ಅವನ ಮನೇಲಿದ್ದ ಕೆಲವು ಗುರುಗಳ ಮೂಲಕ ಗೊತ್ತಾಗುತ್ತೆ ಅವನ ನೆಕ್ಸ್ಟ್ ಟಾರ್ಗೆಟ್ ಹೋಟೆಲ್ ಒಂದರಲ್ಲಿ ಸ್ಟೇ ಆಗಿದ್ದ ಒಬ್ಬ ಹೀರೋಯಿನ್ ಅಂತ ಸೊ ಇವರು ಆ ಕಿಲ್ಲರ್ ಹೋಗೋ ಮುಂಚೆನೆ ಆ ಹೀರೋಯಿನ್ ಇದ್ದ ರೂಮ್ಗೆ ಹೋಗಿ ಕಿಲ್ಲರ್ನ ಬರವಿಕೆಗಾಗಿ ಕಾಯ್ತಾ ಕೂರ್ತಾರೆ ಆದರೆ ಎಷ್ಟೇ ಹೊತ್ತಾದರೂ ಕೂಡ ಕಿಲ್ಲರ್ ಮಾತ್ರ ಬರೋದಿಲ್ಲ ಯಾಕಂದರೆ ಅವನ ಟಾರ್ಗೆಟ್ ಅದೇ ಹೋಟೆಲ್ನ ಕೆಳಗಿನ ಫ್ಲೋರಲ್ಲಿ ಸ್ಟೇ ಆಗಿದ್ದ ಆಗಿದ್ಲು ಆ್ಯಂಡ್ ಆ ವಿಷಯ ಅವರಿಗೆ ಗೊತ್ತಾಗೋ ಮುಂಚೆನೆ ಕಿಲ್ಲರ್ ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದ ಆದರೂ ಕೂಡ ಇವರೆಗೂ ಆ ಕಿಲ್ಲರ್ ಇದ್ದ ಸ್ಪಾಟ್ನ ಕಂಡು ಅಲ್ಲಿಗೆ ಹೋಗ್ತಾರೆ ಹಾಗೆ ಆಸ್ ಯೂಶುವಲ್ ಎಲ್ಲ ಮೂವಿಲೂ ಆಗುವ ಹಾಗೆ ಕಿಲ್ಲರ್ನ ಕೊಂದು ವೀಣನ ಕಾಪಾಡ್ತಾರೆ ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ ಆಕ್ಚುಲಿ ನನಗೆ ಮೂವಿ ಕೆನಡಿಯಾ ಸ್ಟೋರಿವರೆಗೆ ತುಂಬಾ ಇಷ್ಟ ಆಯಿತು ಅನಂತರ ಕಿಲ್ಲರ್ ಎಲ್ಲಿಂದ ಬರ್ತಾನೆ ಯಾರು ಅಂತ ಗೊತ್ತೇ ಆಗೋದಿಲ್ಲ ಒಟ್ನಲ್ಲಿ ಹೇಳಬೇಕಂದ್ರೆ ಒನ್ ಟೈಮ್ ವಾಚೇಬಲ್ ಮೂವಿ ಇದು ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಕತೆ ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್